ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಮಸ್ಕಾರ, ನನ್ನ ಹೆಸರು ಪ್ರಕಾಶ್ ಅಂತೇಳಿ, ನಿರ್ದೇಶಕರು ಕರ್ನಾಟಕ ಪ್ರದೇಶ ಕುರುಬರ ಸಂಘ. ಕನಕಶ್ರೀ ನ್ಯೂಸ್ ಚಾನಲಿನ ಹೊಸದಾಗಿ ಏನು ಓಪನ್ ಆಗ್ತಾ ಇದೆ ಅವ್ರಿಗೆ ಮೊದಲನೇದಾಗಿ ನನ್ನ ಅಭಿನಂದನೆಗಳು. ಹಾಗೂ ಕನಕಸುಧಾ ಪತ್ರಿಕೆಯ ಸುಮಾರು 10 ವರ್ಷಗಳಿಂದ ಭಾಳ ಯಶಸ್ವಿನಿಂದ ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರದಲ್ಲಿ ಭಾಳ ಯಶಸ್ವಿಯಾಗಿ ಎಲ್ಲ ಸುದ್ದಿಗಳನ್ನು ಪ್ರಚಾರ ಮಾಡುತ್ತಾ ಎಲ್ಲ ಅದನ್ನು ಭಾಳ ಯಶಸ್ವಿಯಾಗಿದ್ದೀರಾ. ಅದೇ ರೀತಿ ಈ ಕನ್ನಡ ನ್ಯೂಸ್ ಚಾನಲಿನ ಕರ್ನಾಟಕ ನಮ್ಮ ರಾಜ್ಯಾದ್ಯಂತ ಎಲ್ಲ ನಮ್ಮ ಆಲುಮತ ಸಮಾಜದ ಎಲ್ಲ ಒಳ್ಳೆಯ ಸುದ್ದಿಗಳನ್ನು ನಮ್ಮ ರಾಜ್ಯಾದ್ಯಂತ ಎಲ್ಲ ಒಳ್ಳೆಯ ಸುದ್ದಿಗಳನ್ನು ಮಾಡಿ ಒಳ್ಳೆಯ ಹೆಸರು ಮಾಡಿ ನಮ್ಮ ಸಮಾಜಕ್ಕೆ ಒಳ್ಳೆಯ ಕೀರ್ತಿಯನ್ನು ಒಳ್ಳೆಯ ಸೇವೆಯನ್ನು ಮಾಡಲಿ ಅಂತೇಳಿ ನಾನು ಮೊದಲನೇದಾಗಿ ನ್ಯೂಸ್ ಚಾನಲ್ ಈ ಕನಕಶ್ರೀ ನ್ಯೂಸ್ ಚಾನಲ್ಗೆ ನಾನು ಮೊದಲನೇದಾಗಿ ಅಭಿನಂದನೆಗಳು ಹೇಳಿ ಒಳ್ಳೆಯದನ್ನು ವಿಶ್ ಮಾಡ್ತಾ ಇದ್ದೀನಿ. ಹಾಗೆಯೇ 22ನೇ ತಾರೀಕು ಕರ್ನಾಟಕ ಪ್ರದೇಶ ಕುರುಬ ಸಂಘ ಮಾಲೂರು ಶಾಖೆಯ ಮತ್ತು ಕನಕದಾಸರ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ನಿಲಯದ ಒಂದು ಆಶ್ರಯದಲ್ಲಿ ಒಂದು ವಿದ್ಯಾರ್ಥಿ ನಿಲಯವನ್ನು ನಮ್ಮ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಅವರು ಉದ್ಘಾಟನೆ ಮಾಡಲಿದ್ದಾರೆ. ಹಾಗೆಯೇ 23ನೇ ತಾರೀಕು ಭಾನುವಾರ ಮಂಡ್ಯದಲ್ಲಿ ಕನಕ ಭವನ ಉದ್ಘಾಟನೆಯನ್ನು ಸಹ ನಮ್ಮ ಕರ್ನಾಟಕ ಪ್ರದೇಶ ಕುರುಬ ಸಂಘ ಮತ್ತು ಮಂಡ್ಯ ಜಿಲ್ಲಾ ಕುರುಬರ ಸಂಘದ ವತಿಯಲ್ಲಿ ಒಂದು ಲೋಕಾರ್ಪಣೆಯಾಗಿ ನಮ್ಮ ಸಮಾಜಕ್ಕೆ ಹಾಗೂ ಮಂಡ್ಯ ಜಿಲ್ಲೆಗೆ ಒಂದು ಮಾದರಿಯಾದ ಕನಕ ಭವನವನ್ನು ಒಂದು ನಮ್ಮ ಸಂಘದಿಂದ ಒಂದು ಲೋಕಾರ್ಪಣೆ ಮಾಡಿ ಒಂದು ಸಮಾಜಕ್ಕೆ ಒಳ್ಳೆಯ ಒಂದು ಇದಾಗಿ ನೀಡುತ್ತಿದ್ದೇವೆ. ದಯಮಾಡಿ ಎಲ್ಲ ನಮ್ಮ ಸಮಾಜದ ಮುಖಂಡರುಗಳು, ಹಿರಿಯರು ಈ ಸಭೆಗೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ನಾನು ಈ ಮೂಲಕ ತಮ್ಮಲ್ಲಿ ಮನವಿಸಿಕೊಳ್ಳುತ್ತೇನೆ. ನಮಸ್ಕಾರ.